नमस्कार विद्यार्थिगळे, वेलकम टू स्माइल टॉक पैरामेडिकल ऑफिशियल चैनल। सो नहीं टाइटल नोड़ हागे, सो ना ये टाइटल हाके, सो अदर बगे ना डिस्कशन माड्तीनि वीडियोदल्लि। सो ईगागले निन्नगे पैरामेडिकल बोर्ड कर्नाटक वतियिंद एनुअल एग्जामिनेशन अन्नु कंप्लीट माडिद्रु। सो एल्ल कर्नाटकदल्लि कूड सेंटर्गळन्नु कोट्टु एग्जाम अन्नु कंडक्ट माडि सक्सेसफुल्ली आगि मुगिसिद्रु। सो मोन्ने 2 डेस् बैक अल्लि ओंदु एरडु वीडियोगळन्नु हाकिद्दे नानु, कॉपी मास्ता अब विद्यार्थी वो कमेंट्स ओदि नानु वीडियो हाके। सो यह रीति आगता। सो अदर बे गुलबर्ग यादगिरी जिले, सो यादगिरी न्यूज 26 कन्नड चानल। सो यह विद्यार्थी वो एग्जाम नड़ीबेकादरे मास कॉपियनु। सो अदर बे सो वंदेनपे अदन्न सरे हिडिदु तम्म माध्यमदल्लि तम्म ओंदु चानल ओळगडे प्रसारवन्न माडिदारे। बट अदर बग्गे इन्नुवरेगे यावुदे कूड ओंदु आक्षन्स अधिकारिगळिंद बंदिल्ल। सो मोदलु आ ओंदु वीडियो एनु ओंदु न्यूज 26 कन्नड चानल दवरु ओंदु वीडियो माडिद्रु, प्रसार माडिद्रु। सो अदन्न होगि मोदलु नोडिकोंडु बरोण, आमेले नानु ನನ್ನ ವೈಯಕ್ತಿಕವಾದಂತ ಒಂದು ಡಿಸ್ಕಷನ್ ಪಾಯಿಂಟ್। ಶಹಪುರ ಗುರುಕೃಪಾ ಎಜುಕೇಶನ್ ಸೊಸೈಟಿ ಶಹಪುರ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆಯುತ್ತಿದೆ ಅಕ್ರಮ ಪ್ಯಾರಾಮೆಡಿಕಲ್ ಎಕ್ಸಾಮ್। ವಿದ್ಯಾರ್ಥಿ ಕೈಯಲ್ಲಿ ಫೋನ್ ಮತ್ತು ಆನ್ಸರ್ ಶೀಟ್, ಕೇಳಲು ಯಾರೂ ಇಲ್ಲ, ಅಧಿಕಾರಿಗಳಂತೂ ಕಣ್ಣು ಮುಚ್ಚಿಕೊಳ್ಳುತ್ತಿದ್ದಾರೆ। ಡಿಎಂಎಲ್ಟಿ ಡಿಎಚ್ಐ ಡಿಒಟಿ ಡಿಎಂಐಟಿ ನಡೆಸುತ್ತಿರುವ ಪರೀಕ್ಷೆ ಇದಾಗಿದೆ। ವಿದ್ಯಾರ್ಥಿಗಳನ್ನ ನೋಡಿದ್ರಲ್ಲ, ಸೋ ಯಾವ ರೀತಿಯಾಗಿ ಆ ಒಂದು ಸೆಂಟರ್ ಒಳಗಡೆ ವಿದ್ಯಾರ್ಥಿಗಳಿಗೆ ನಾನು ಕಾಮನ್ ಆಗಿ ನೋಡಿರೋದು ಏನಂತಂದ್ರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಏನೋ ಒಂದು ಪಾಸ್ ಆಗಲಿಕ್ಕೆ ಒಂದಷ್ಟು 10-15 ಮಾರ್ಕ್ಸ್ ಗಳನ್ನು ವಿದ್ಯಾರ್ಥಿಗಳ ಅನುಕೂಲಕ್ಕೆ ಹೇಳಿಕೊಡ್ತಾರೆ ಅಂತ ನಾನು ಕೇಳಿದ್ದೆ। ಸೊ ಆದ್ರೆ ಇಲ್ಲಿ ನೋಡಬಹುದು, ಸೊ ಯಾರ್ಯಾರು ಕೈಯಲ್ಲಿ ಮೊಬೈಲ್ ಇದಾವೆ, ಹೌದಾ, ಟೀಚರ್ಸ್ ಗಳು ಬಂದ ಬಂದ ಹೇಳಿಕೊಡ್ತಾ ಇದ್ದಾರೆ, ಆಮೇಲೆ ಏನೇನೋ ಮಾಡ್ತಾ ಇದ್ದಾರೆ। ಒಂದತರ ಸೆಂಟರ್ ತರ ಕಾಣಿಸ್ತಾನೆ ಇಲ್ಲ ಅದು। ಆಕ್ಚುಲಿ ಇದು ಎಕ್ಸಾಮ್ ಸೆಂಟರ್, ಅದು ಆನ್ಯುವಲ್ ಎಕ್ಸಾಮ್ ಮೆಡಿಕಲ್ ಕೋರ್ಸ್ ನ ಒಂದು ಸೆಂಟರ್ ಯಾವ ರೀತಿಯಾಗಿದೆ ನೋಡ್ಕೊಳ್ಳಿ। ಓಕೆ, ಅಲ್ಲಿ ಒಂತರ ವಿಚಿತ್ರ, ಒಂತರ ಒಂದು ಗೋಡೌನ್ದಲ್ಲಿ ಹಾಕಿ ಒಂತರ ಏನೋ ಮಾಡ್ತಾ ಇರೋ ಅನ್ನೋ ತರ ಒಂದು ಸಿಸ್ಟಮಲ್ಲಿ ಎಕ್ಸಾಮ್ ಅನ್ನು ಮಾಡ್ತಾ ಇದ್ದಾರೆ। ಸೊ ಈ ರೀತಿ ಆದರೆ ತುಂಬ ತಪ್ಪು, ಯಾಕಂತಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದಿರ್ತಾರೆ, ಆದರೆ ನಾಳೆ ಗವರ್ನಮೆಂಟ್ ಜಾಬ್ ಅಲ್ಲಿ ಬಂದಾಗ ಇಂಥ ಕಾಪಿ ಹೊಡೆದವರಿಗೆ ಗವರ್ನಮೆಂಟ್ ಜಾಬ್ ಆಗುತ್ತೆ, ಆದರೆ ಓದಿ ಕಷ್ಟಪಟ್ಟಿರುವಂಥ ವಿದ್ಯಾರ್ಥಿಗಳಿಗೆ ಗವರ್ನಮೆಂಟ್ ಜಾಬ್ ಆಗೋದಿಲ್ಲ। ಯಾಕಂದರೆ ಅವರು ಸಿನ್ಸಿಯರಾಗಿ ಬರೆದಿರ್ತಾರೆ, ಅವ್ರಿಗೆ ಕಡಿಮೆ ಮಾರ್ಕ್ಸ್ಗಳು ಬಂದಿರ್ತವೆ, ಕಾಪಿ ಮಾಡಿದವರಿಗೆ ಹೈಯೆಸ್ಟ್ ಮಾರ್ಕ್ಸ್ ಬರುತ್ತೆ ಗವರ್ನಮೆಂಟ್ ಸೆಲೆಕ್ಷನ್ ಟೈಮಲ್ಲಿ ಪರ್ಸೆಂಟೇಜ್ ಬೇಸ್ ಮೇಲೆ ಕರೆದಾಗ। ಸೊ ಅಂಥ ಕಾಪಿ ಹೊಡೆದಿರುವಂಥ ವಿದ್ಯಾರ್ಥಿಗಳು ಹೋಗ್ತವೆ। ಓಕೆ, ಸೊ ಒಂಥರ ವಿಚಿತ್ರವಾಗಿ ಕಾಪಿ ಸೆಂಟರ್ ನಡೆಸ್ತಾ, ಇದರ ಬಗ್ಗೆ ಮೇಲಿನ ಅಧಿಕಾರಿಗಳು ಈ ಥರ ಒಂದು ನೋಡಬೇಕು। ಓಕೆ, ಸೊ ಇದು ನ್ಯೂಸ್ 26 ಕನ್ನಡ ಚಾನೆಲ್ದವರಿಗೆ ತುಂಬ ಧನ್ಯವಾದಗಳು ಹೇಳಬೇಕು। ಅಟ್ಲೀಸ್ಟ್ ಅವರು ಡೇರಿಂಗ್ ಮಾಡಿ ತಮ್ಮ ಒಂದು ಪ್ರಸಾರ ಮಾಡಿದ್ರಲ್ಲ, ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಇರ್ಬೋದು ಮತ್ತು ಓದುವಂಥ ವಿದ್ಯಾರ್ಥಿಗಳು ಕಷ್ಟಪಡುವಂಥ ವಿದ್ಯಾರ್ಥಿಗಳ ಕಡೆಯಿಂದ ತಾವೊಂದು ಚಾನಲ್ದಲ್ಲಿ ವಿಡಿಯೋಗಳನ್ನು ಹಾಕಿ, ಸೊ ಅದನ್ನು ಮುನ್ನೆಚ್ಚರಿಕೆ ಕ್ರಮನೋ ಅಥವಾ ಅದರ ಮೇಲೆ ಆ್ಯಕ್ಷನ್ ತಗೊಳ್ಳಿ ಅನ್ನೋ ರೀತಿಯಲ್ಲಿ ಸೊ ಅದನ್ನು ವಿಡಿಯೋ ಹಾಕಿದ್ದಾರೆ। ಸೊ ಅಧಿಕಾರಿಗಳು ಇದರ ಬಗ್ಗೆ ಏನಾದರೂ ಮಾತಾಡ್ತಾರಾ ಅಥವಾ ಮುಂದಿನ ದಿನಗಳಲ್ಲಿ ಏನಾದರೂ ಮಾಡ್ತಾರಾ ಅಥವಾ ಇವತ್ತೇ ಏನಾದರೂ ಮಾಡ್ತಾರಾ ಈ ಸೆಂಟರ್ಗಳಿಗೆ ಏನಾದರೂ ಒಂದು ಆ್ಯಕ್ಷನ್ ತಗೊಂತಾರ ಅನ್ನೋದನ್ನು ಕಾದು ನೋಡಬೇಕಾಗಿದೆ। ಥ್ಯಾಂಕ್ ಯು।